ಇನ್ನು ಕೃಷಿ ಸಚಿವರು ಸ್ವಾಮಿಯವರು ಚುನಾವಣೆಗೆ ಮೊದಲು ಮಾತನಾಡಿದ್ದಾರೆ ಎನ್ನಲಾದಂಥ ಒಂದು ವಿಡಿಯೋ ಪ್ಲಸ್ ಆಡಿಯೋ ವಿಡಿಯೋ ವೈರಲ್ ಆಯಿತು ಈ ಗ್ಯಾರಂಟಿಗಳ ಬಗ್ಗೆ ಅವರೇ ಒಂದಷ್ಟು ಮಾತುಗಳನ್ನ ಆಡಿದರು ಅದನ್ನು ಯಾರೋ ಅಪ್ಲೋಡ್ ಮಾಡಿದ್ದಾರೆ ಆಯಿತಾ ಆದರೆ ಈಗ ಚುನಾವಣೆಯ ನಂತರ ಆ ವೀಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಮಾಜಿ ಸಿ ಎಂ ಹೆಚ್ ಡಿ ಕುಮಾರಸ್ವಾಮಿಯವರು ಕೂಡ ಟೀಕೆ ವ್ಯಕ್ತಪಡಿಸಿದ್ದಾರೆ ಅಂದರೆ ಒಂದೊಂದೇ ಬಣ್ಣ ಬಯಲಾಗ್ತಾ ಇದೆ ಕೃಷಿ ಸಚಿವ ಸ್ವಾಮಿ ಅವರು ಯಾರೊಂದಿಗೂ ಮಾತನಾಡುವ ಕಾಂಗ್ರೆಸ್ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ನೀಡಿದ ಗ್ಯಾರಂಟಿಗಳಿಗೋಸ್ಕರ ಚೀಪ್ ಪಾಪ್ಯುಲಾರಿಟಿಗೋಸ್ಕರ ಅಂತ ಹೇಳಿದ್ದು ವೈರಲ್ ಆಗಿದ್ದು ಜೆಡಿಎಸ್ ಶಾಸಕ ಹಾಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಕ್ರಮೇಣ ಬಯಲಾಗ್ತಿದೆ ಎಂದಿದ್ದಾರೆ ಸ್ವಾಮಿ ಆಡಿದ ಮಾತುಗಳನ್ನ ಕೇಳಿಸಿಕೊಂಡಿರುವುದಾಗಿ ಹೇಳಿದ ಕುಮಾರಸ್ವಾಮಿ ಗ್ಯಾರಂಟಿ ಈಡೇರಿಸುವ ನೆಪದಲ್ಲಿ ವಿದ್ಯುತ್ ದರವನ್ನು ಹೆಚ್ಚಿಸಲಾಗಿದೆ ಎಂದರು ಕೇವಲ ಜನ ಓಟು ಗಿಟ್ಟಿಸಲು ಕಾಂಗ್ರೆಸ್ ಪಕ್ಷದ ನಾಯಕರು ಕೀಡು ಮಟ್ಟದ ರಾಜಕಾರಣ ಮಾಡಿದ್ದಾರೆ ಸತ್ಯಾಂಶಗಳು ಒಂದೊಂದಾಗಿ ಬೀಳುತ್ತಿವೆ ಇನ್ನು ಯಾವ್ಯಾವ ಸಂಗತಿಗಳು ಬಯಲಿಗೆ ಬರಲಿದೆಯೋ ಕಾದು ನೋಡೋಣ ಅಂತ ಟೀಕಿಸಿದ್ದಾರೆ ಮಾಜಿ ಸಿ ಎಂ ಅವರು ಯಾವಾಗ ಯಾವಾಗಲೋ ಮಾತಾಡಿರೋದು ಯಾವಾಗ ಯಾವಾಗಲೋ ವೈರಲ್ ಆಗಿಬಿಡುತ್ತೆ ಕಾಯ್ತಿರ್ತಾರೆ ಟ್ರೋಲರ್ಸು ಇವ್ ವಿರೋಧಿಗಳು ಈ ರೀತಿ ಆಗಿರುತ್ತೆ ಬಟ್ ನೋಡ್ಬೇಕು ಅದ್ರ ಬಗ್ಗೆ ಸ್ವಾಮಿ ಅವರು ಏನು ಹೇಳ್ತಾರೆ ಅಂತ ಇನ್ನು ಕೃಷಿ ಸಚಿವರು ಅವರು ಚುನಾವಣೆಗೆ ಮೊದಲು ಮಾತನಾಡಿದ್ದಾರೆ ಎನ್ನಲಾದಂಥ ಒಂದು ವಿಡಿಯೋ ಪ್ಲಸ್ ಆಡಿಯೋ ವಿಡಿಯೋ ವೈರಲ್ ಆಯಿತು ಈ ಗ್ಯಾರಂಟಿಗಳ ಬಗ್ಗೆ ಅವರೇ ಒಂದಷ್ಟು ಮಾತುಗಳನ್ನ ಆಡಿದರು ಅದನ್ನು ಯಾರೋ ಅಪ್ಲೋಡ್ ಮಾಡಿದ್ದಾರೆ ಆಯಿತಾ ಆದರೆ ಈಗ ಚುನಾವಣೆಯ ನಂತರ ಆ ವೀಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾಜಿ ಸಿ ಎಂ ಹೆಚ್ ಡಿ ಕುಮಾರಸ್ವಾಮಿಯವರು ಕೂಡ ಟೀಕೆ ವ್ಯಕ್ತಪಡಿಸಿದ್ದಾರೆ ಅಂದರೆ ಒಂದೊಂದೇ ಬಣ್ಣ ಬಯಲಾಗ್ತಾ ಇದೆ ಕೃಷಿ ಸಚಿವ ಸ್ವಾಮಿ ಅವರು ಯಾರೊಂದಿಗೂ ಮಾತನಾಡುವ ಕಾಂಗ್ರೆಸ್ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ನೀಡಿದ ಗ್ಯಾರಂಟಿಗಳಿಗೋಸ್ಕರ ಚೀಪ್ ಪಾಪ್ಯುಲಾರಿಟಿಗೋಸ್ಕರ ಅಂತ ಹೇಳಿದ್ದು ವೈರಲ್ ಆಗಿತ್ತು ಜೆಡಿಎಸ್ ಶಾಸಕ ಹಾಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಕ್ರಮೇಣ ಬಯಲಾಗ್ತಿದೆ ಎಂದಿದ್ದಾರೆ ಸ್ವಾಮಿ ಆಡಿದ ಮಾತುಗಳನ್ನು ಕೇಳಿಸಿಕೊಂಡಿರುವುದಾಗಿ ಹೇಳಿದ ಕುಮಾರಸ್ವಾಮಿ ಗ್ಯಾರಂಟಿ ಈಡೇರಿಸುವ ನೆಪದಲ್ಲಿ ವಿದ್ಯುತ್ ದರವನ್ನು ಹೆಚ್ಚಿಸಲಾಗಿದೆ ಎಂದರು ಕೇವಲ ಜನ ಗಿಟ್ಟಿಸಲು ಕಾಂಗ್ರೆಸ್ ಪಕ್ಷದ ನಾಯಕರು ಕೀಳುಮಟ್ಟದ ರಾಜಕಾರಣ ಮಾಡಿದ್ದಾರೆ ಸತ್ಯಾಂಶಗಳು ಒಂದೊಂದಾಗಿ ಹೊರಬೀಳುತ್ತಿವೆ ಇನ್ನು ಯಾವ್ಯಾವ ಸಂಗತಿಗಳು ಬಯಲಿಗೆ ಬರಲಿದೆಯೋ ಕಾದು ನೋಡೋಣ ಅಂತ ಟೀಕ್ಸಿದ್ದಾರೆ ಮಾಜಿ ಸಿ ಕುಮಾರಸ್ವಾಮಿ ಅವರು ಯಾವಾಗ ಯಾವಾಗಲೋ ಮಾತಾಡಿರೋದು ಯಾವಾಗ ಯಾವಾಗಲೋ ವೈರಲ್ ಆಗಿಬಿಡುತ್ತೆ ಕಾಯ್ತಿರ್ತಾರೆ ಟ್ರೋಲರ್ಸು ವಿರೋಧಿಗಳು ಈ ರೀತಿ ಆಗಿರುತ್ತೆ ಬಟ್ ನೋಡ್ಬೇಕು ಅದ್ರ ಬಗ್ಗೆ ಎಚ್ ಸ್ವಾಮಿ ಅವ್ರು ಏನು ಹೇಳ್ತಾರೆ ಅಂತ